ಕರ್ನಾಟಕದ ಸೂಫಿಗಳು ಅನ್ನೋ ಪುಸ್ತಕವನ್ನು ನಾನು ಬರೆದೆ 1998 ಇಸ್ವಿಯಲ್ಲಿ. ಬರೆಯೋದಕ್ಕೆ ಪ್ರೇರಣೆ ಏನು ಅಂತಂದರೆ 1992 ಇಸ್ವಿನಲ್ಲಿ ನಡೆದ ಘಟನೆ ನಮಗೆಲ್ಲ ಗೊತ್ತಿದೆ. ಇಡೀ ಭಾರತ ಮಂದಿರ ಮತ್ತು ಮಸೀದಿ ನೆಪದಲ್ಲಿ ಉದ್ವಸ್ತವಾದಂತಹ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಂಡಾಗ ಸಾಹಿತ್ಯದ ವಿದ್ಯಾರ್ಥಿಯಾದ ನನಗೆ ಈ ಮತಧರ್ಮದ ಹೆಸರಿನಲ್ಲಿ ನಡೆಯುವ ಈ ಗಾಯಗಳಿಗೆ ರಕ್ತಪಾತಗಳಿಗೆ ನಮ್ಮ ಪರಂಪರೆಯಲ್ಲೇ ಏನಾದರೂ ಔಷಧಿ ಇದೆಯಾ ಅನ್ನೋ ಒಂದು ಪ್ರಶ್ನೆ ನನಗೆ ಕಾಡ್ತು. ಇದ್ರ ಭಾಗವಾಗಿ ನಾನು ಸೂಫಿಗಳ ಅಧ್ಯಯನ ನನ್ನ ಪುಸ್ತಕದ ಹೆಸರು ಕರ್ನಾಟಕದ ಸೂಫಿಗಳು. ಕರ್ನಾಟಕದ ಸೂಫಿಗಳ ವಿಶಿಷ್ಟತೆಯನ್ನು ಅಧ್ಯಯನ ಮಾಡೋದೇ ನನ್ನ ಪುಸ್ತಕದ ಉದ್ದೇಶ. ಆದರೆ ಅದಕ್ಕಾಗಿ ಇಡೀ ಭಾರತದ ಸೂಫಿಗಳನ್ನು ಕುರಿತು ನಾನು ಚೌಕಟ್ಟನ್ನು ನಿರ್ಮಿಸಿಕೊಂಡೆ. ಅದರ ಒಳಗಡೆ ಕರ್ನಾಟಕದ ಸೂಫಿಯನ್ನು ಇಟ್ಟೆ. ಸೂಫಿಸಂ ಅಂದರೆ ಬಹಳ ಜನ ಇಸ್ಲಾಂ ಧರ್ಮ ಅಂತ ಹೇಳ್ಕೊಂಡು, ಹಾಗಲ್ಲ, ಅದೊಂದು ದಾರ್ಶನಿಕ ಪದ. ಪ್ರೇಮ ಅಥವಾ ಪ್ರೀತಿಯೇ ಅದರ ಬಹಳ ಮೂಲಭೂತ ತತ್ವ. ಅದನ್ನು ಇಷ್ಕ ಅಂತ ಕರೀತಾರೆ, ಇಷ್ಕೆ ಹಕ್ಕೀಕಿ. ಅದರ ದೈವಿಕ ಪ್ರೇಮವೇ ಅದರ ಬಹಳ ಮುಖ್ಯವಾದ ಸತ್ವ ಆಗಿದೆ. ಸೂಫಿಸಂನ ವಿಶಿಷ್ಟತೆ ಏನು ಅಂತಂದರೆ ಇಡೀ ಭಾರತದ ಬೇರೆ ಬೇರೆ ಸ್ಥಳೀಯ ದರ್ಶನಗಳ ಜೊತೆಗೆ ಬಗ್ದಾದ್ನಿಂದ, ಅರಬಸ್ತಾನದಿಂದ, ಇರಾನ್ನಿಂದ, ಅಫ್ಘಾನಿಸ್ತಾನದಿಂದ ಬಂದ ದರ್ಶನ ಒಂದು ಸಮ್ಮಿಲನ ಸಂಕರ. ಉದಾಹರಣೆಗೆ ನೀವು ಬಂಗಾಲಕ್ಕೆ ಹೋದರೆ ಅಲ್ಲಿ ಚೈತನ್ಯ ಪಂಥದ ಜೊತೆಗೆ ಸೂಫಿಗಳ ಒಂದು ಅನುಸಂಧಾನ ಆಗಿದೆ. ಅಥವಾ ಕರ್ನಾಟಕಕ್ಕೆ ಬಂದರೆ ಇಲ್ಲಿನ ಸ್ಥಳೀಯ ಲಿಂಗಾಯತ ಪರಂಪರೆಗಳ ಜೊತೆಗೆ ಸೂಫಿಸಂ ಸಂಗಮ ಆಗಿದೆ. ಅದರಿಂದ ಇಡೀ ಭಾರತದ ಇಸ್ಲಾಮಿಗೆ, ಜಗತ್ತಿನ ಇಸ್ಲಾಮಿಗೆ ಕರ್ನಾಟಕದ ಸೂಫಿಗಳು ಒಂದು ವಿಶಿಷ್ಟ ದಾರ್ಶನಿಕ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ಈ ಪುಸ್ತಕದ ವಿಶೇಷ ಏನು ಅಂತಂದರೆ, ಅಥವಾ ಸೂಫಿಸಂನ ವಿಶೇಷ ಏನು ಅಂತಂದರೆ, ಸಾಹಿತ್ಯದ ಬಗ್ಗೆ, ಸಂಗೀತದ ಬಗ್ಗೆ, ದರ್ಶನದ ಬಗ್ಗೆ ಮತ್ತು ಆಚರಣೆ ಬಗ್ಗೆ ಈ ನಾಲ್ಕು ಲೋಕಗಳನ್ನು ನೀವು ಸೂಫಿಗಳ ಮೇಲೆ ಅಧ್ಯಯನ ಮಾಡ್ತೀರಂದ್ರೆ ಈ ನಾಲ್ಕು ಲೋಕಗಳು ಮುಟ್ಲೇಬೇಕು. ಅದರಲ್ಲೂ ಕರ್ನಾಟಕದಲ್ಲಿ ದರ್ಗಾಗಳಲ್ಲಿ ಮೆಹಫಿಲೆ ಸಮಾ ಅಂತ ಒಂದು ಸಂಗೀತ ಗೋಷ್ಠಿಗಳು, ಆಧ್ಯಾತ್ಮಿಕ ಸಂಗೀತದ ಗೋಷ್ಠಿಗಳು, ಅಲ್ಲಿ ಕಾವ್ಯದ ಆಸ್ವಾದನೆ ಇರ್ತದೆ, ಸಂಗೀತದ ಆಸ್ವಾದನೆ ಇರ್ತದೆ. ಇದರ ಚಿತ್ರಣಗಳನ್ನು ನಾನು ಆ ಕೃತಿಯಲ್ಲಿ ತಂದಿದ್ದೇನೆ. ಬಹಳ ಮುಖ್ಯವಾಗಿ ಕರ್ನಾಟಕದ ನಾಲ್ಕು ಸೂಫಿ ಪರಂಪರೆಗಳ ಮೇಲೆ ನನ್ನ ಗಮನ ಹರಿಸಿದ್ದೇನೆ. ಅದರಲ್ಲಿ ಒಂದು ತಿಂತಿಣಿ ಮೋನಪ್ಪನ ಪರಂಪರೆ, ಇನ್ನೊಂದು ಕೊಡೆಕಲ್ ಬಸವನ ಪರಂಪರೆ, ಇನ್ನೊಂದು ಸಾವಳಗಿ ಶಿವಲಿಂಗೇಶ್ವರನ ಪರಂಪರೆ, ನಾಲ್ಕನೇದು ಶಿರಹಟ್ಟಿಯ ಫಕೀರೇಶ್ವರ ಪರಂಪರೆ. ಈ ನಾಲ್ಕು ಪರಂಪರೆಯ ಪ್ರಮುಖರು ಮುಸಲ್ಮಾನರು ಅಲ್ಲದೆ ಹೋದರೂ ಕೂಡ ಅವರ ಹಿಂದೆ ಸೂಫಿಸಿದೆ. ಅಥವಾ ನಮ್ಮ ಕಾಕಂಡಕ್ಕಿ ಮಹಿಪತಿ ರಾಯರ ಹಿಂದೆ ಕೂಡ ಸೂಫಿಸಿದೆ. ಹೀಗಾಗಿ ಕರ್ನಾಟಕದ ಸೂಫಿಗಳು ಹೇಗೆ ಇಲ್ಲಿನ ಸ್ಥಳೀಯ ಸಂತರನ ರೂಪಿಸಿದರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಬಹಳ ಮುಖ್ಯವಾಗಿ ಸೂಫಿಸಂ ಅನ್ನೋದು ಒಂದು ಗುರುಪಂಥ, ಧರ್ಮಾತೀತವಾಗಿ ಗುರು ಶಿಷ್ಯ ಪರಂಪರೆ ಇದೆ. ಅಮೀನುದ್ದೀನ್ ಅಲ್ಲಾ ಎಂಬ ಒಬ್ಬ ಸೂಫಿ ಸಂತನ ಶಿಷ್ಯ ಶಿರಹಟ್ಟಿ ಫಕೀರೇಶ್ವರ. ಈ ದಾರ್ಶನಿಕತೆ, ಈ ಸಾಹಿತ್ಯ, ಈ ಅನುಭವ, ಈ ಆಚರಣಾ ಲೋಕ ಎಲ್ಲವೂ ಕೂಡ ಕರ್ನಾಟಕದಲ್ಲಿ ಜನತೆಯ ಭಾಗವಾಗಿ ಜನಪದೀಕರಣದ. ಅದರಿಂದ ಕರ್ನಾಟಕದ ಸೂಫಿಗಳ ಮೇಲೆ ಅಧ್ಯಯನ ಮಾಡುವಾಗ ಹೇಗೆ ಸೂಫಿಸಂ ಜನಪದದ ಭಾಗವಾಗಿದೆ ಅನ್ನೋದನ್ನು ಕೂಡ ಹೆಚ್ಚು ಗಮನಿಸಿದ್ದೀನಿ. ನನ್ನ ಅದೃಷ್ಟಕ್ಕೆ ಆ ಪುಸ್ತಕ ಕನ್ನಡದ ಓದುಗರಿಂದ ಬಹಳ ಚೆನ್ನಾಗಿ ಸ್ವೀಕಾರ ಆಯಿತು. ಜನ ಅದನ್ನು ಇಷ್ಟಪಟ್ಟಿದ್ದಾರೆ ಮತ್ತು ನನಗೆ ತುಸು ಈ ಲೋಕದಲ್ಲಿ ಪ್ರವೇಶ ಮಾಡಿದ ಅವರು ಕೂಡ ಕಾರಣ.